ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವೈರಮಪ್ಪ ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಿ ದಾವಣಗೆರೆ ವೀರಶೈವ ಲಿಂಗಾಯತ ಸಮಾಜದ ಪದಾಧಿಕಾರಿಗಳು ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ನಾವೆಲ್ಲ ಹೋಗ್ಲಿ ಹೋಗ್ಲಿ ಅಂತ ಇದ್ದವರು ಮುಚ್ಚಿಕೊಂಡು ಬಂದಿ ಏನ್ ನೀವು ಸಿಮೆಂಟ್ ನೀವೇನು ಬಾರಿ ದೊಡ್ಡ ರಕ್ತ ಬೇರೆ ಐತಾ ನಿಮ್ಗೆ ಶಿವಬಂದ್ ತೂಕಬೇಕು ಸ್ವಲ್ಪ. ಬೇರೆ ಜಾತ್ರೆ ನಿಂತಿದ್ದಾರೆ, ನಾವು ಮುಚ್ಕೊಂಡು ಇರ್ಬೇಕನ್ನೋದು ಎಲ್ಲಿ ನರೇಂದ್ರ ಮೋದಿ ಬೇರೆ ನೀವು ಊರುಗಳಲ್ಲೂ ಕೂಡ ನಮ್ಮ ಭಾವನ ಎಲೆಕ್ಷನ್ ಇಂದ ನೋಡ್ತಾ ಇದ್ದೀನಿ. ಅನ್ಯಾಯ ಪ್ರಾಣ ತೆಗೆದಿದ್ರು ನೀವೆಲ್ಲ ಸೇರ್ಕೊಂಡು, ನೀವು ನಿಮ್ಮ ಹತ್ರ ಅಲ್ಕ ಕೆಲಸ ನಿಮ್ಮಂತ ಹೆಬ್ಬಾಳ ಬಸರಾಜ ಬಿಟ್ಟಿರೋನೆಲ್ಲ ನಿಮ್ಮ ರಕ್ತಪಾತ ಆಗ್ತಿತ್ತು. ಆದ್ರೆ ನೀವು ಬಹಳ ಜಾಸ್ತಿ ಮಾಡ್ತಾ ಇದ್ದೀವಿ ನೋಡು ಮಗಣ ಒಂದು ಮತ್ತೆ ಬೇರೆ ಆಗ್ತಾವ ಅಷ್ಟೇ ನೋಡು ಹೇಳ್ತು. ನಾವು ಮತ್ತೆ ಏನಾಗ್ತು ನಾವು ಹೇಳ್ತೀವಿ, ಎಲ್ಲ ಊರು ಒಳಗಡೆ ಇರ್ಬೇಕಷ್ಟೇ. ಇನ್ನು ರೋಡಿಗೆ ಬಂದ್ರೆ ಮತ್ತೆ ಬೇರೆ ಆಗ್ತಾವ ಅಷ್ಟೇ. ನೀವೇನು ಏನು ಹೇಳಂಗಿಲ್ಲ ಏನು ಶಾರ್ಟ್ ಅಷ್ಟೇ ಮತ್ತೆ ನಮ್ಮ ಕೆಲ ಕಡೆ ಒಳ್ಳೆಯ ಅಷ್ಟೇ. ಏನು ಬೇರೆ ನಿಮ್ಮ ಆಗ್ಬೇಕಾ ಊರಲ್ಲಿ ಬೇರೆ ಯಾವನು ಇಲ್ವ? ನೀವೇ ಎಲ್ಲ ಇದ್ಬಿಡ್ಬೇಕಾ ಸಂಗಣ ನೀವೆಲ್ಲ ಬೇರೆ ಯಾವನಿಗೂ ಅಧಿಕಾರ ಬೇಡ ಬೇರೆ ಸೇಷ್ಟುಗಳಿಗೆ ಬರೆಲ್ಲ ನಿಮ್ದೆ ನಡಿಬೇಕ. ಆವಾಗ ನಿಷೇಧಕರನ್ನು ಆವಾಗ ಮಾಡಿದ್ರು, ಕೊಂಬರ್ ಮನೆ ವಿರೋಧ ಮಾಡಿದ್ರು ಅಂತ ಆವಾಗಲೂ ಮಾಡಿದ್ರಿ, ಈಗಲೂ ಅದೇ ಮುಂದುವರಿಬೇಕ. ಓಟ್ ಹಾಕ್ಬೇಕಾದ್ರೂ ನಿಮ್ಮ ಬೇರೆ ಜಾತನ ಯಾವನಿಲ್ವ? ಸುಮ್ಮನೆ ಮುಚ್ಕೊಂಡು ಇರ್ಬೇಕು ಮನೆಯಲ್ಲಿ. ನಮ್ಮನ್ನ ಯಾವನ ನಿಂತಿದ್ದಾನೆ ಓಟ್ ಹಾಕ್ಸ್ಕೊಳ್ತಾರೆ. ಏನು ನಿಮ್ಗೇನು ಹೇಳೋಣ ಕೇಳೋನಿಲ್ಲ ಅಂತಂತೇಳಿ ಒಂದು 50 ರೂಪಾಯಿ 100 ರೂಪಾಯಿ ಇರ್ತಾವೆ ಅಂತೇಳಿ ಆ ಸಂಗಣನ ಸುಮ್ಮನೆ ಇದನ್ನಷ್ಟೇ. ಇನ್ಮೇಲೆ ಊರಿಗೆ ಬಂದರೆ ಕಷ್ಟ ಆಗುತ್ತೆ ಅಷ್ಟೇ. ನಾವು ಇದೀವಪ್ಪ ಲೀಡ್ರು, ನಾವೇ ಏನು ನಿಮಗೇನು ಗ್ಯಾಂಟ್ ಬಿಲ್ ಇದಾವೆ ಅಂತಂತೇಳಿ ಅಂಚೆ ಬಂದುಬಿಡ್ತೀರ. ಉಚ್ಕೊಂಡು ಸುಮ್ಮನೆ ಇರ್ಬೇಕು ನಿಮ್ಮ ನಿಮ್ಮ ಮನೆಗಳಲ್ಲಿ. ನಾವು ನಮ್ಮ ನಿಂತಿದ್ದಾನೆ ಮಾಡಿಸ್ತೀವಿ. ಏನು ಊರು ಕೇರಿ ನಾವು ಲೀಡ್ರ್ ಇದ್ದಾನೆ ಊರಲ್ಲ, ನೀವು ಪ್ರಜ್ಞೆ ಅಲ್ವಾ? ನನ್ನ ಚುನಾವಣೆಯಲ್ಲಿ ಹಂಗೆ ಮಾಡ್ತೀರಿ ಸಿಮಗಿಲ್ ಬಿ ಜೆ ಪಿ ನೀವೇನು ಅಟ್ಟುಡ್ಸ್ಬಿಟ್ಟಿದ್ರೆ ಯಾವನ್ ಹೇಳೋನು ಎಲ್ಲ ಎಲ್ಲ ದಿಕ್ತೇಪಿಸ್ತಾ ಇದ್ರಿ ಎಲ್ಲ. ನಿಮ್ಮ ಸಿಮಗಿಲ್ ಜಾತಿಗಳು ನಿಮ್ಮವ ಯಾವನಿಲ್ವ ಬೇರೆನು? ನಿಮ್ಮ ಜಾತಿಗೆ ಏನು ತಂದು ಇವನು ಈಶ್ವರ ಕಟ್ಬಿಟ್ಟಿದ್ದಾನೆ ಎಲ್ಲ ಕಡೆ ಕಾಲಿಗೆ ಕೈಗೂ ಎಲ್ಲ ಕುತ್ತಿಗೂ ನುಕೋಬೇಕು ಸ್ವಲ್ಪ. ಎಷ್ಟಂತ ನೋಡ್ತೀವಿ ನಾವು, ಮಿತಿಮೀರಿ ಮಾಡ್ತಾ ಇದ್ರಿ ನೀವು. ನಾವು ಹೇಳ್ತಾ ಇದ್ದೀವಿ, ಒಂದ್ಸರಿ ಹೇಳಿದ್ವಿ, ನಮ್ಮ ಅಣ್ಣ ಇದ್ದಾಗ ಹೇಳಿದ್ವಿ ಬೇಡ ಅತಿ ಆಗ್ತಾ ಇದ್ದೀನಿ ಮುಂದೆ ಅಂತೇಳಿ ಮಾಡ್ಕೊಳ್ರಿ. ಒಂದ್ಸರಿ ನಾವು ಸಂಘಟನೆಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ವಿ. ಅಲ್ಲಿನ ಅನ್ಯಾಯ ನಮ್ಮ ಮಾವನ ಪ್ರಾಣ ತೆಗೆದಿರ ನೀವು, ಬೇರೆ ಯಾರು ಅಲ್ಲ, ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ವಿ. ನಮ್ಸಿ ಪುಟ್ಟೆ ಹೋಗ್ಬಿಡ್ತೀರಿ ನೀವು ಪಾಪ. ನೀವು ರಂಗನಾಥ ಸ್ವಾಮಿ ನೀವೇ ಮಾಡೋದು, ಎಲ್ಲ ನೀವೇ ಮಾಡೋದು, ಇನ್ನು ಯಾರು ಇಲ್ಲ ಊರಾಗೆ. ಏ ನಿಮಗೆ ನೀವು ನಿಂತ ನಿಮಗೂ ಹಾಕ್ಬೇಕು ಎಸ್ ಎಷ್ಟುಗಳು, ಮತ್ತು ಬೇರೆ ನಿಂತಾಗ್ಲು ನೀವು ಅವ್ರನ್ನ ನಮ್ಮನ್ನು ಕರ್ಕೊಂಡ್ಬಂದು ನೀವು ಓಟ್ ಹಾಕ್ಸ್ಬೇಕು. ಹಾಂ ಯಾರು ಇಲ್ಲನಪ್ಪ, 5 ಸರಿ ನಿಂತಿಲ್ವ ನಿಮ್ಮರು ನಿಮ್ಮ ಜಾತಿಯರು? 5 ಸರಿ ಗೆದ್ದಿದ್ದಾರಪ್ಪ, 25 ಸರಿ ನಾವು ಹಾಕಿಲ್ವ ಹಿಂದೆ ತಗೋಬೇಕು ಸ್ವಲ್ಪ. ಏನು ಯಾವನ್ನು ಕೇಳೋನಿಲ್ಲ ಅಂತ ಏನು ಫುಲ್ಲು ದರ್ಬಾರ್ ಬರ್ತೀವಿ ಊರಲ್ಲಿ. Yeah!
ರಾಮಪ್ಪನವರೇ, ನಾವು ನಿಮ್ಮ ಜನಾಂಗದ ಬಗ್ಗೆ ಆಗಲಿ ರಾಜಕೀಯ ಬಗ್ಗೆ ಆಗಲಿ ನಾವೇನು ಮಾತಾಡಿಲ್ಲ. ನೀವಾಗಿ ನೀವು ಎಲ್ಲದನ್ನ ಸೃಷ್ಟಿ ಮಾಡಿಕೊಂಡು ರಾಜಕೀಯ ವಿಷಯ ತಗೊಂಡು ನಮ್ಮ ಜನಕ್ಕೆ ಯಾಕೆ ಬೈಬೇಕು? ನೀವು ಕೊಳ್ಳಿ ಕಡೆಗೆ ಅಂತವ ನಾವು ಕಾಲಿ ಕಡೆಗೆ ಅಂತವ ಅದನ್ನೆಲ್ಲ ನಾವು ಎಲ್ಲಿ ಕಡೆಗೆ ಅಂತವ ಅಂತ ನಿನಗೆ ಗೊತ್ತಿಲ್ಲ? ಕೊಳ್ಳಿಗೆ ಕಡೆಗೆ ನಾವು ಕಾಲಿಗೆ ಕೈಗಲ್ಲ, ನಿನ್ನ ಜನಕ್ಕೂ ಹಂಗೆ ಬೈದಿದೀವ, ನಿನ್ನ ಜಾತಿಗೆ ಹಂಗೆ ಬೈದಿದೀವ ನಾವು. ಹಾಂ, ಯಾಕೆ ಬೈಬೇಕು ನೀನು ವೀರಶೈವರಿಗೆ ಯಾಕೆ ಬೈಬೇಕು? ಯಾವ್ದ್ರ ವಿಷಯ ಎತ್ತಕ್ಕೆ ನಿನಗೆ ಸಂಬಂಧನೇ ಇಲ್ಲ. ಹಾಂ, ಈಗ ಅವನಿಗೆ ಕ್ಷಮೆ ಕೇಳ್ಬೇಕು ಅವನು ರಾಮಪ್ಪ ನಮಗೆ. ಹಾಂ, ನಮ್ಮ ಸಮಾಜದ ಮುಂದೆ ನಿನ್ನ ಸಮಾಜಕ್ಕೆ ಹಂಗೆ ಬೈದಿದೀವ? ನಾವೆಲ್ಲ ಸಮಾಜದವರು ಒಂದೇ ಅಂತ ನಾವು ಭಾವಿಸ್ತೀವಿ. ನಾವು ಯಾವ ಜಾತಿಗೂ ನಾವು ಏನು ಅನ್ನಲ್ಲ, ಎಲ್ಲರೂ ಒಂದೇ, ಎಲ್ಲರ ಮೈಯಾಗರಿಯೋದು ರಕ್ತ ಒಂದೇ. ಹಾಂ, ಇಲ್ಲಿಗೆ ಬರಬೇಕು ರಾಮಪ್ಪನವರೇ, ನೀವು ಇಲ್ಲಿಗೆ ಬರಬೇಕು, ನೀವು ಇಲ್ಲೇ ಬಂದು ಕ್ಷಮೆ ಕೇಳ್ಬೇಕು. ನೀವ್ ಹೆಂಗ ಅಂದ್ರಿ? ಅಲ್ಲ, ನೀವ್ ಹೆಂಗ ಅಂದ್ರಿ? ನೀವು ನಮ್ ಜನಗಳಿಗೆ ಯಾವ ತರ ಬಯಕ್ಕೆ ನಿಮ್ಗೆ ಯಾರೀ ಅಧಿಕಾರ ಐತಿ? ನಿಮಗೆ ನಮ್ ಜನಕ್ ಬಯಕ್ ನಿನ್ಗೆ ಏನ್ ಅಧಿಕಾರ ಐತಿ? ನೀನ್ ರಾಜಕೀಯ ವಿಷಯ ನೀನ್ ಏನಾರ ಮಾತಾಡ್ಕ್ಯ? ನಮಗ್ ಹೆಂಗ್ ಮಾತಾಡ್ದೆ ನೀನು? ಕಾಲಿಗೆ ಕೈಗೆ ಅಂತ ಹೆಂಗ್ ಮಾತಾಡ್ದೆ ನೀನು? ನೀನ್ಯಾರ ನಮಗೆ ಮಾತಾಡಕ್ಕೆ? ಮೊನ್ನೆ ಏನು 23ನೇ ತಾರೀಕು ನಮ್ಮ ಏನು ಚುನಾವಣೆ ಸಂದರ್ಭದಲ್ಲಿ ಹೋದಾಗ ನಮ್ಮ ವೀರಶೈವ ಸಮಾಜದ ಮುಖಂಡರಿಗೆ ಏನು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ವೈ ರಾಮಪ್ಪ ಏನು ನಮ್ಮ ಮುಖಂಡರಿಗೆ ಏನು ನೀವೇ ರಾಜಕೀಯ ಮಾಡೋದ, ನೀವೇ ಮೇಲ್ಜಾತಿಯರಷ್ಟೇ ರಾಜಕೀಯ ಮಾಡಬೇಕಾ, ಜಾತಿ ನಿಂದನೆ ಮಾಡೋದ್ರ ಜೊತೆಗೆ ಮೇಲ್ಜಾತಿಯವ್ರನ್ನ ಇದಕ್ಕೆ ಮಾಡಿ ಮಾತಾಡಿದ್ದಾರೆ, ಅವ್ರಿಗೆ ಒಂದೇ ಎಚ್ಚರಿಕೆ ಕೊಡೋದು. ಹಿಂಗೆ ಹಿಂದೆ ಒಬ್ಬ ಮಾಜಿ ಸಚಿವರು ಇಲ್ಲೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವ್ರದ್ದು ಏನು ಗತಿ ಆಗಿದ್ದಾರೆ ಅನ್ನೋದು ಗೊತ್ತೈತೆ. ಇವನೇನು ಅಂತ ದೊಡ್ಡ ರಾಜಕಾರಣಿ ಏನಲ್ಲ, ಇವನು ರಿಜೆಕ್ಟೆಡ್ ಗೂಡ್ಸ್ ರಾಜಕಾರಣಿ. ಇವನ ಬಗ್ಗೆ ನಾವೇನಿಲ್ಲ, ನಮ್ದು ಈ ಉದ್ದೇಶ ಏನಂತಂದ್ರೆ ಮುಂದೆ ಯಾರೇ ನಮ್ಮ ಸಮಾಜದ ವಿರುದ್ಧ ಮಾತಾಡ್ತಾರ ಅಂತವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಈ ಪ್ರತಿಭಟನೆಯನ್ನು ಮಾಡ್ತಿರೋದು. ಇದು ಸಾಂಕೇತಿಕವಾಗಿ ಮಾಡ್ತಿರುವಂತ ಎಚ್ಚರಿಕೆ ಪ್ರತಿಭಟನೆ ಕೂಡ ಹೌದು. ಹಿಂಗೆ ಮುಂದೆ ಯಾರೇ ಆಗಲಿ ನಮ್ಮ ಸಮಾಜದ ಬಗ್ಗೆ ಅಗೌರವನ್ನು ತೋರಿಸ್ತಾರ, ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಈ ವೇಳೆ ವೀರಶೈವ ಲಿಂಗಾಯತ ಸಮಾಜದ ಪ್ರತಿಭಟನೆಯ ಬೆನ್ನಲ್ಲೇ ಕಾಂಗ್ರೆಸ್ ಮುಖಂಡ ವೈ ರಾಮಪ್ಪ ಸುದ್ದಿಗೋಷ್ಠಿ ನಡೆಸಿ ಘಟನೆಯ ಬಗ್ಗೆ ಸ್ಪಷ್ಟೀಕರಣ ನೀಡಿದರು. ಅಲ್ಲದೆ ಇದೊಂದು ಕಪೋಲ ಕಲ್ಪಿತ ಷಡ್ಯಂತ್ರವಾಗಿದ್ದು ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡಲಾಗಿದೆ ಎಂದು ಹೇಳಿದರು. ದಾವಣಗೆರೆಯಲ್ಲಿ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಕಾಂಗ್ರೆಸ್ ಮುಖಂಡ ವೈ ರಾಮಪ್ಪ ಮೊನ್ನೆ ಮತದಾನದ ದಿನ ನೇರ್ಲಗಿಯಲ್ಲಿ ವೀರಶೈವ ಸಮುದಾಯದವರೊಂದಿಗೆ ಸ್ಥಳೀಯ ಭಾಷೆಯಲ್ಲಿ ಮಾತನಾಡುತ್ತೇನೆ, ತಾನು ಯಾವುದೇ ಜಾತಿಯ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿಲ್ಲ, ವೈರಲ್ ಆದ ವಿಡಿಯೋದಲ್ಲಿ ಈ ರೀತಿ ಇಲ್ಲ ಎಂದರು. ಸಮುದಾಯದವರು ನಿನ್ನೆ ಸಭೆ ಮಾಡಿದ್ದಾರೆ, ಇದೊಂದು ಪೂರ್ವ ನಿಯೋಜಿತ ಷಡ್ಯಂತ್ರ, ಹೀಗಾಗಿ ನಾನು ಕ್ಷಮೆ ಕೇಳುವ ಅಗತ್ಯ ಅಲ್ಲ ಎಂದಿದ್ದಾರೆ. ಅಲ್ಲದೆ ಹಾಗೇನಾದರೂ ಜಾತಿ ಬಗ್ಗೆ ಮಾತನಾಡಿದ್ದು ತೋರಿಸಿದರೆ ಕ್ಷಮೆ ಕೇಳುವುದಾಗಿ ಹೇಳಿದ್ದಾರೆ. ಮೊನ್ನೆ ನಡೆದಂತಹ ದಾವಣಗೆರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೇರ್ಲಿಗೆನಲ್ಲಿ ನಡೆದಂತ ಒಂದು ವಿಚಾರವನ್ನ ಕೂಲಂಕುಷವಾಗಿ ಅದನ್ನ ವಿಶ್ಲೇಷಣೆ ಮಾಡದೆ ಕೆಲವರು ವೀರಶೈವ ಸಮಾಜ ಮತ್ತು ಲಿಂಗಾಯತ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಾರೆ ಅನ್ನುವಂಥದ್ದನ್ನ ನೋಡಿದ್ದೆ ನಾನು. ಎಲ್ಲೂ ಕೂಡ ಅವಹೇಳನಕಾರಿಯಾಗಿ ಮಾತನಾಡಿರ್ದಿಲ್ಲ ಅನ್ನುವಂಥದ್ದನ್ನ ಭಾಳ ಭಾಳ ಸ್ಪಷ್ಟವಾಗಿ ತಮಗೆ ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ. ಇದು ಸತ್ಯಕ್ಕೆ ದೂರವಾಗಿರುವಂಥದ್ದು. ಇದು ಯಾವುದು ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥ ಶಬ್ದ ನಾನು ಎಲ್ಲೂ ಕೂಡ ನಾನು ಮಾತಾಡಿರುವಂಥ ವಿಡಿಯೋದಲ್ಲಿ ವೈರಲ್ ಆಗದೇ ಇರುವಂಥದ್ದು ಪೂರ್ಣವಾಗಿ ಅದನ್ನು ನಾನು ನಿರಾಕರಿಸ್ತೀನಿ. ಇದು ಸತ್ಯಕ್ಕೆ ದೂರವಾಗಿರುವಂಥದ್ದು. ಮತ್ತು ಜೊತೆಯಲ್ಲಿ ಪೂರ್ವ ನಿಯೋಜಿತವಾಗಿರುವಂಥ ರಾಜಕೀಯ ಒಳಸಂಚು ಹಾಗೂ ಪ್ರಪೋಲ ಕಲ್ಪಿತವಾಗಿರುವಂಥದ್ದು ಈ ಅಂಶ ವೀರಶೈವ ಹಾಗೂ ಲಿಂಗಾಯತ ಅನ್ನುವಂಥದ್ದನ್ನ ಬಳಸಿರುವಂಥದ್ದು ಅದು ರಾಜಕೀಯ ಒಳಸಂಚು ಮತ್ತು ಪ್ರಪೋಲ ಕಲ್ಪಿತವಾಗಿರುವಂಥದ್ದು. ಕೆಲವರು ಇದನ್ನು ಬೇರೆ ರೀತಿ ಜಾತಿಯಕ್ಕೆ ಜಾತಿ ಜಾತಿಗಳ ಮಧ್ಯೆ ಕಂದಕ ಮತ್ತು ಸಾಮರಸ್ಯವನ್ನು ಹಾಳು ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿಭಟನೆ ಮತ್ತು ಅದಕ್ಕೆ ನಿನ್ನೆ ಪೂರ್ವ ಸಭೆಯನ್ನು ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಎಲ್ಲ ಸಮಾಜವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು, ಸಾಮರಸ್ಯದಿಂದ ಇರಬೇಕು, ಮತ್ತೊಂದು ಶೋಷಿತ ಸಮುದಾಯದ ಬಗ್ಗೆ ಸಹಾನುಭೂತಿ ಇರಬೇಕಂತೇಳಿ ಕೆಲವು ಪ್ರತಿಭಟನೆ ಮಾಡಲಿಕ್ಕೆ ಹೊರಟಂಥ ಅದರ ನೇತೃತ್ವ ವಹಿಸಿದಂಥ ಕೆಲವರು
ಸಾಕ್ಷಿ ನ್ಯೂಸ್ ದಾವಣಗೆರೆ. ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.